ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ಅನಂತಪುರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ನಮ್ಮನ್ನೆಲ್ಲರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವ ನಮ್ಮ ಡ್ರೈವರ್ ಅನ್ನು ನೋಡಿ. ಡ್ರೈವರ್ ಹೆಸರು ನೋಡಿ. ಕಾರ್ ಈ ಅನಂತಪುರ ದೇವಸ್ಥಾನವು ನನ್ನ ಊರಾದ ಮಾನ್ಯದಿಂದ 7.7 ಕಿಲೋಮೀಟರ್ ದೂರದಲ್ಲಿದೆ. ಇದು ಕುಂಬಳೆಯಿಂದ ಬರುವಾಗ ಈ ಅನಂತಪುರ ದೇವಸ್ಥಾನ 6 ಕಿಲೋಮೀಟರ್ ಇದೆ. ಈ ಅನಂತಪುರ ದೇವಸ್ಥಾನವು ಕುಂಬಳೆ ಬದಿಯಡ್ಕ ರೋಡಲ್ಲಿ ನಾಯ್ಕಾಪು ಅಂತ ಹೇಳೋ ಒಂದು ಊರು ಸಿಗ್ತದೆ. ಆ ಊರಲ್ಲಿ ಒಂದು ರೈಟ್ ಸೈಡಿಗೆ ಅನಂತಪುರ ದೇವಸ್ಥಾನಕ್ಕೆ ಹೋಗುವ ದಾರಿ ಇದೆ. ಆ ದಾರಿಯಲ್ಲಿ ಹೋದಾಗ ದೇವಸ್ಥಾನ ಸಿಗ್ತದೆ. ಈಗ ಬನ್ನಿ ನನ್ನ ಜೊತೆ, ನಾವೆಲ್ಲರೂ ಅನಂತಪುರ ದೇವಸ್ಥಾನ ನೋಡಲು ಹೋಗೋಣ. ನೋಡಿ, ಇದು ಸೀತಂಗೋಳಿ ಪೇಟೆ. ಇದು ಅನಂತಪುರ ದೇವಸ್ಥಾನದ ಕಮಾನ್ ಆಗಿದೆ. ಇದರಿಂದ ಸ್ವಲ್ಪ ಮುಂದೆ ಹೋದಾಗ ದೇವಸ್ಥಾನ ಸಿಗ್ತದೆ. ನಾನು ಈ ದೇವಸ್ಥಾನಕ್ಕೆ ತುಂಬ ಸಲ ಬಂದಿದ್ದೇನೆ. ಈ ದೇವಸ್ಥಾನಕ್ಕೆ ಬರೋದು ಹೇಳಿದರೆ ತುಂಬ ಖುಷಿಯಾಗುವುದು, ಯಾಕಂದರೆ ಅಲ್ಲಿನ ಸುತ್ತಮುತ್ತಲಿನ ಪ್ರಕೃತಿ ನೋಡಿ, ಕಾಡು ಮರ ಗಿಡ. ಕಾಸರಗೋಡಿನಲ್ಲಿರುವ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನ ಸಹ ಒಂದು ಪ್ರಸಿದ್ಧ ದೇವಸ್ಥಾನವಾಗಿದೆ. ಇಲ್ಲಿಗೆ ತುಂಬ ಪ್ರವಾಸಿಗರೆಲ್ಲ ಬರ್ತಾರೆ ಈ ದೇವಸ್ಥಾನವನ್ನು ನೋಡಲಿಕ್ಕೆ. ದೇವಸ್ಥಾನ ಎಲ್ಲ ದೇವಸ್ಥಾನಗಳ ಹಾಗೆ ಅಲ್ಲ, ಒಂದು ಸ್ಪೆಷಲ್ ಆದ ದೇವಸ್ಥಾನ. ಬನ್ನಿ ನೋಡೋಣ ಆ ದೇವಸ್ಥಾನವನ್ನು, ಆಗ ನಿಮಗೆ ಗೊತ್ತಾಗ್ತದೆ ಏನು ಈ ದೇವಸ್ಥಾನದ ವಿಶೇಷತೆ ಅಂತೇಳಿ. ಇದು ದೇವಸ್ಥಾನದ ಹೊರಗಿನ ಭಾಗ. ಇಲ್ಲಿ ಕಾರು ವಾಹನಗಳನ್ನೆಲ್ಲ ಪಾರ್ಕ್ ಮಾಡ್ಬೋದು ನೋಡಿ. ನಾವು ದೇವರಿಗೆ ಊದುಪತ್ತಿ, ಆಮೇಲೆ ಎಳ್ಳೆಣ್ಣೆ, ಆಮೇಲೆ ಮೀನುಗಳಿಗೆ ಹೊದ್ದಲೆಲ್ಲ ತಗೊಂಡೆವು. ನಾವು ಈ ದೇವಸ್ಥಾನ ರೀಚ್ ಆಗುವಾಗ ಸುಮಾರು 6:30 ಆಗಿತ್ತು. 6:50 ಮಹಾಪೂಜೆ ಇತ್ತು. ಕೇರಳದ ಅತಿ ಪ್ರಸಿದ್ಧವಾದ ತಿರುವನಂತಪುರದಲ್ಲಿರುವ ಅನಂತಪದ್ಮನಾಭ ಸ್ವಾಮಿ ದೇವಸ್ಥಾನದ ಮೂಲವು ಇಲ್ಲಿಯಾಗಿದೆ. ಅದು ಯಾಕೆ ಹೇಗೆ ಅಂತೇಳಿ ನಾನು ಮುಂದೆ ಹೇಳ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇದು ದೇವಸ್ಥಾನದ ಮುಖ್ಯ ದ್ವಾರವಾಗಿದೆ. ದೇವಸ್ಥಾನದ ಒಳಗಡೆ ವಿಡಿಯೋ ಅಲೌಡ್ ಅಲ್ಲ, ಸೊ ಎಷ್ಟಾಗ್ತದೋ ಅಷ್ಟು ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇದುವೇ ಅನಂತಪುರದ ಅನಂತಪದ್ಮನಾಭ ಸ್ವಾಮಿ ದೇವಸ್ಥಾನವಾಗಿದೆ. ನಾವೀಗ ದೇವಸ್ಥಾನದ ಒಳಗಡೆ ನೋಡೋಣ. ಇಲ್ಲಿ ಆರಾಧಿಸಲ್ಪಡುವ ಅನಂತಪದ್ಮನಾಭ ಸ್ವಾಮಿಯನ್ನು ಕುಳಿತ ರೂಪದಲ್ಲಿ ಮೂರ್ತಿಯನ್ನು ಮಾಡಿದ್ದಾರೆ. ಇದು ಮುಖಮಂಟಪವಾಗಿದೆ. ಇಲ್ಲಿನ ದೇವರನ್ನು ಸುಮಾರು 70 ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಮೂರ್ತಿಯನ್ನು ತಯಾರಿಸಲಾಗಿದೆ. ನೋಡಿ, ಈಗ ಈ ದೇವಸ್ಥಾನದ ಸುತ್ತಲೂ ಕೆರೆ ಇದೆ. ಆ ಕೆರೆಯಲ್ಲಿ ತುಂಬ ಮೀನುಗಳಿವೆ. ಆ ಮೀನುಗಳಿಗೀಗ ನಾವು ಹೊದ್ದಲನ್ನು ಹಾಕ್ತಾ ಇದ್ದೇವೆ. ಈ ದೇವಸ್ಥಾನದ ವಿಶೇಷತೆ ಅಂದರೆ ಇದೆ, ನಡುವಲ್ಲಿ ದೇವಸ್ಥಾನ, ಆಮೇಲೆ ಸುತ್ತಲೂ ಕೆರೆ. ಈ ರೀತಿ ದೇವಸ್ಥಾನ ಕೇರಳದಲ್ಲಿ ಇದೊಂದೇ ದೇವಸ್ಥಾನವಾಗಿದೆ. ಪೂಜೆ ಎಲ್ಲ ಆಯಿತು, ಪ್ರಸಾದ ಎಲ್ಲ ತಗೊಂಡು ಮೇಲೆ ಬಂದೆವು. ಇನ್ನು ಈ ದೇವಸ್ಥಾನದ ಸುತ್ತಮುತ್ತಲು ನೋಡೋಣ. ಈ ದೇವಸ್ಥಾನದ ಮುಖ್ಯ ಆಕರ್ಷಣೆ ಅಂದರೆ ಒಂದು ದೇವಸ್ಥಾನದ ಬಲಭಾಗದಲ್ಲಿರೋ ಗುಹೆ, ಆಮೇಲೆ ಅಲ್ಲಿರುವ ಮೊಸಳೆ. ಈ ಗುಹೆ ಬಗ್ಗೆ ಒಂದು ಕತೆ ಇದೆ. ಅಲ್ಲಿ ಒಬ್ಬರು ತುಂಬ ವರ್ಷಗಳ ಮೊದಲು ಅಲ್ಲಿಯೊಬ್ಬರು ಭಟ್ರಿದ್ರು. ಅವರ ಹೆಸರು ದಿವಾಕರ ಮುನಿ ವಿಲ್ವಮಂಗಲಂ ಅಂತೇಳಿ. ಅವರು ತುಳು ಬ್ರಾಹ್ಮಣರಾಗಿದ್ದರು. ಅವರಲ್ಲಿ ಪೂಜೆ ಮಾಡ್ತಾಯಿದ್ರು. ಒಂದು ದಿನ ಈ ವಿಷ್ಣು ದೇವರು ಅಂದರೆ ನಾರಾಯಣ ದೇವರು ಒಂದು ಚಿಕ್ಕ ಬಾಲಕನ ರೂಪದಲ್ಲಿ ಅಲ್ಲಿ ಪ್ರತ್ಯಕ್ಷಗೊಳ್ತಾರೆ. ಆಗ ಭಟ್ರು ಆ ಬಾಲಕನನ್ನು ನೋಡಿ ಆ ಮುಖದಲ್ಲಿರುವ ತೇಜಸ್ಸು ಕಂಡು ಕೇಳ್ತಾರೆ, ನೀನು ಯಾರು, ಎಲ್ಲಿಂದ ಬಂದೆ ಅಂತೇಳಿ. ಆಗ ಆ ಬಾಲಕ ಹೇಳ್ತಾನೆ, ನನಗೆ ಯಾರು ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಮನೆ ಇಲ್ಲ ಅಂತ ಹೇಳ್ತಾರೆ. ಆಗ ಅವನ ಮೇಲೆ ಆ ಭಟ್ರಿಗೆ ಕರುಣೆ ಬರ್ತದೆ. ಕರುಣೆ ಬಂದು ಓಕೆ ಆಯಿತು, ನೀನು ಇಲ್ಲೇ ಇರು ಅಂತೇಳಿ ಒಪ್ಪಿಕೊಳ್ತಾರೆ. ಆಗ ಆ ಬಾಲಕ, ಹಾಗಾದರೆ ನಾನು ಇಲ್ಲಿ ಇರಬೇಕಾದ್ರೆ ಒಂದು ಕಂಡೀಷನ್ ಹಾಕ್ತೇನೆ, ಅಂದರೆ ನನಗೆ ಯಾವಾಗಾದರೂ ಏನಾದರೂ ಅಪಮಾನ, ಮನಸ್ಸಿಗೆ ನೋವೇನಾದರೂ ಆಯಿತು ಅಂದರೆ ಕೂಡಲೇ ನಾನು ಇಲ್ಲಿಂದ ಈ ಜಾಗವನ್ನು ಬಿಟ್ಟು ಹೋಗ್ತೇನೆ ಅಂತೇಳಿ. ಆಗ
ಆಯಿತು ಅಂತ ಹೇಳ್ತಾರೆ ಭಟ್ರು. ಒಂದು ಸಲ ಏನಾಗ್ತದೆ, ಬಾಲಕ ತುಂಬ ಕೀಟ್ಲೆ, ಒಂದು ದಿನ ಆ ಬಾಲಕ ಆ ರೀತಿ ಕೀಟ್ಲೆ ಮಾಡ್ತಾ ಇರುವಾಗ ಇವರಿಗೆ ತುಂಬ ಭಟ್ರಿಗೆ ತುಂಬ ಸಿಟ್ಟು ಬರ್ತದೆ. ಆಗ ಅವರು ಅವನನ್ನು ಬೈತಾರೆ. ಆಗ ಬೈದಾಗ ಈ ಬಾಲಕನಿಗೆ ತುಂಬ ಬೇಜಾರಾಗ್ತದೆ. ತುಂಬ ಬೇಜಾರಾದಾಗ ಸೀದಾ ಆ ಗುಹೆಯ ಮೂಲಕ ಅವನು ಸೀದಾ ಹೋಗಿಬಿಡ್ತಾನೆ. ಆಗ ಭಟ್ರಿಗೆ ಅವನು ಹೋದ ಮೇಲೆ ಗೊತ್ತಾಗ್ತದೆ, ಅವರಿಗೆ ಗೊತ್ತಾಗ್ತದೆ ಇವನು ಸಾಮಾನ್ಯ ಬಾಲಕ ಅಲ್ಲ ಅಂತ. ಹಾಗೆ ಅವರಿಗೆ ತಮ್ಮ ತಪ್ಪಿನ ಅರಿವು ಸಹ ಆಗ್ತದೆ. ಆಗ ಅವನು ಹೋಗೋ ಮೊದಲು ಹೇಳಿರ್ತಾನೆ, ನಾನು ಅನಂತಕಟ ಎಂಬ ಕಾಡು, ಅಲ್ಲಿ ತುಂಬ ಸರ್ಪಗಳೇ ಇರೋದು ಆ ಕಾಡಲ್ಲಿ, ಅಲ್ಲಿ ನಾನು ಇರ್ತೇನೆ ಅಂತ ಹೇಳಿರ್ತಾನೆ. ಸೊ ಅವರು ಅವನನ್ನು ಹುಡುಕಿಕೊಂಡು ಈ ಗುಹೆ ಮೂಲಕ ಅವನ ಹಿಂದೆ ಹೋಗ್ತಾ ಇರ್ತಾರೆ. ತುಂಬ ಹೋಗಿ ಹೋಗಿ ಆದ ಮೇಲೆ ಈ ಅನಂತಕಟ ಎಂಬ ಅರಣ್ಯ ತಲುಪುತ್ತಾರೆ. ಅಲ್ಲಿ ನೋಡ್ತಾ ಇದ್ದಂತೆ ಈ ಬಾಲಕ, ದೊಡ್ಡ ಒಂದು ಮರ ಇದೆ ಅಲ್ಲಿ, ಅದರ ಮರದ ಹೆಸರು ಇಂಡಿಯನ್ ಬಟರ್ ಟ್ರೀ ಅಥವಾ ಮಹುವಾ ಟ್ರೀ. ಆ ಮರದಲ್ಲಿ ಅವನು ಮಾಯಾಗಿ ಬಿಡ್ತಾನೆ ಆ ಮರದೊಳಗೆ. ಕೂಡಲೇ ಆ ಮರ ನೆಲಕ್ಕೆ ಉರುಳಿ ಅನಂತ ಶಯನ ರೂಪದಲ್ಲಿ ಅದು ಹೇಗೆ ಕಾಣ್ತಿತ್ತಂದರೆ, ಸಾವಿರ ತಲೆ ಇರುವ ಸರ್ಪಗಳ ರಾಜ ಅನಂತ ಅವನ ಮೇಲೆ ಈ ವಿಷ್ಣು ಮಲಗಿದಂತೆ ಅದು ಕಾಣ್ತಿತ್ತಂತೆ. ಅದೇ ಈಗ ಅಲ್ಲಿ ತ್ರಿವೇಂಡ್ರಮಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಆಗಿದೆ. ನೋಡಿ, ನಾನು ಇನ್ನೊಂದು ವಿಶೇಷತೆ ಹೇಳಿದ್ದೆ ಈ ದೇವಸ್ಥಾನದ್ದು, ಅದುವೇ ದೇವರ ಮೊಸಳೆ. ಅದರ ಹೆಸರು ಬಬಿಯಾ ಅಂತೇಳಿ. ಅದು ಇಲ್ಲಿ ನೋಡಿ, ಇಲ್ಲಿ ರಕ್ತೇಶ್ವರಿ ವನದುರ್ಗೆ ಅವರ ಆರಾಧನಾ ಸ್ಥಳ ಇದೆ ಇಲ್ಲಿ. ಅಲ್ಲಿ ಹತ್ತಿರ ಒಂದು ಚಿಕ್ಕ ಕೆರೆ ಇದೆ. ಆ ಕೆರೆಯೊಳಗೆ ಇದು ರಾತ್ರಿ ಈ ಮೊಸಳೆ ಇಲ್ಲಿ ಬಂದು ಮಲಗ್ತದೆ. ನೋಡಿ, ಇದರೊಳಗೆ ಮೊಸಳೆ ಇದೆ. ನಮಗೆ ಬರೇ ಕಣ್ಣಿಗೆ ಕಾಣ್ತದೆ, ಆದರೆ ವಿಡಿಯೋಕ್ಕೆ ಕ್ಯಾಮರಾ ಮೊಬೈಲ್ ಕ್ಯಾಮರಾಕ್ಕೆ ಇದು ಕಾಣೋದಿಲ್ಲ. ನೋಡಿ, ಇಡೀ ಕತ್ತಲೆ ಆಯಿತು. ಈಗ ಸುಮಾರೊಂದು 7:30 ಆಗಿದೆ. ಹಾಗೆ ಅದರಲ್ಲಿ ನೀರೊಳಗಿದೆ, ಅದು ಕಾಣ್ತಾ ಇಲ್ಲ ನಮಗೆ. ರಾತ್ರಿ ಆದ ಕಾರಣ ನನಗೆ ವಿಡಿಯೋಕ್ಕೆ ಕ್ಯಾಮರಾಕ್ಕೆ ಸಿಗಲಿಲ್ಲ. ಈ ದೇವರ ಮೊಸಳೆಯು ಸಸ್ಯಾಹಾರಿಯಾಗಿದೆ. ಅದು ದೇವರ ನೈವೇದ್ಯವನ್ನು ದಿನಕ್ಕೆ ಎರಡು ಸಲ ಕೊಡ್ತಾರೆ, ಬೆಳಗ್ಗೆ ಮತ್ತು ಮಧ್ಯಾಹ್ನ. ಅದನ್ನು ಮಾತ್ರ ಅದು ತಿನ್ನೋದು. ಹಗಲು ಹೊತ್ತಲ್ಲಿ ಈ ಮೊಸಳೆ ಅಲ್ಲಿ ದೇವಸ್ಥಾನದ ಕೆರೆ ಇದೆ ಅಲ್ಲ ಸುತ್ತಲೂ, ಅಲ್ಲಿ ಬರ್ತದೆ ನೈವೇದ್ಯವನ್ನು ತಿನ್ನಲಿಕ್ಕೆ. ಹಗಲು ಹೊತ್ತಲ್ಲಿ ಅದನ್ನು ನಮಗೆ ಕಾಣ್ಬೋದು. ಈ ಸಲ ಬಂದಾಗಲೂ ನಮಗೆ ಅಲ್ಲಿ ಕಂಡಿದೆ. ನೋಡಿ, ರಾತ್ರಿ ಹೊತ್ತಲ್ಲಿ ಅನಂತಪುರದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನವು ಹೇಗೆ ಕಾಣ್ತಾ ಇದೆ ಅಂತೇಳಿ. ತುಂಬ ಸುಂದರವಾಗಿದೆ ನೋಡಿ, ಆಕಾಶ ಮೋಡ ಎಂದು ಕವಿದಿದ್ದು ತುಂಬ ಚೆನ್ನಾಗಿದೆ. ಇದು ಗಣಪತಿ ದೇವಸ್ಥಾನವಾಗಿದೆ ನೋಡಿ. ರಾತ್ರಿ ಹೊತ್ತಲ್ಲಿ ದೇವಸ್ಥಾನ ಹೇಗೆ ಕಾಣ್ತಾ ಇದೆ ಅಂತೇಳಿ. ತುಂಬ ಸುಂದರವಾಗಿದೆ. ಈ ರೀತಿ ನನಗೆ ಮೊದಲು ಕಾಣಲಿಕ್ಕೆ ಆಗಿರಲಿಲ್ಲ, ಯಾಕಂದರೆ ನಾವು ಹಗಲು ಅಲ್ಲೇ ಬರ್ತಾ ಇದ್ದೆವು. ಈ ರಾತ್ರಿ ಹೊತ್ತಲ್ಲಿ ಇದೇ ಫಸ್ಟ್ ಟೈಮ್ ಬಂದದ್ದು. ಈ ದೇವಸ್ಥಾನ ನೋಡಲಿಕ್ಕೆ ನೋಡಿ ತ್ರಿಶೂರಿಂದೆಲ್ಲ ಬಂದಿದ್ದರು. ನಾವೀಗ ವಾಪಸ್ ಮನೆಗೆ ಹೊರಟೆವು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನಿಸ್ತದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಅವರು ಲೈಕ್ ಬಟನ್ ಒತ್ತಿ, ಆಮೇಲೆ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ನೆಕ್ಸ್ಟ್ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್.